ಹಲೋ ಇವ್ರವನ್ ಇವತ್ತು ನಾನು ಮಾತಾಡೋಕ್ಕೆ ಹೋಗೋ ಟಾಪಿಕ್ ಯಾವುದಂದರೆ ವೇಟ್ ಲಾಸ್ ತುಂಬ ಜನಕ್ಕೆ ಕನ್ಸರ್ನ್ ಇರುತ್ತೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹಾಗೆ ಕೆಲವರಿಗೆ ವೇಯ್ಟ್ ಗೇನ್ ಮಾಡ್ಕೋಬೇಕು ಅಂತಲೂ ಕನ್ಸರ್ನ್ ಇರುತ್ತೆ ಕೆಲವ್ರು ಏನು ಅನ್ಕೋತಾರೆ ಅಂದರೆ ನಾವು ಜಾಸ್ತಿ ತಿಂದರೆ ದಪ್ಪ ಆಗ್ತೀವಿ ಅಂತ ಕಮ್ಮಿ ತಿಂದರೆ ಕ ಸಣ್ಣ ಆಗ್ತೀವಿ ಅಂತ ಅದು ನಿಜವಾಗ್ಲೂ ವರ್ಕ್ ಆಗಲ್ಲ ಯಾಕಂದರೆ ಇದಕ್ಕೆ ಸುಮಾರು ಮ್ಯಾಟ್ರ್ ಆಗುತ್ತೆ ಅದು ಏನೇನಂದರೆ ನಾನು ಒಂದಾಗಿ ಒಂದು ಹೇಳ್ತಾ ಹೋಗ್ತೀನಿ ಫಸ್ಟ್ ಒನ್ ಬಂದ್ಬಿಟ್ಟು ಸ್ಟ್ರೆಸ್ಸು ನಿಮಗೆ ವರ್ಕ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಮನೇಲಿ ಯಾವುದೋ ವಿಷಯಕ್ಕೆ ಸ್ಟ್ರೆಸ್ ಆಗಿರ್ಬೋದು ನೀವು ಜಾಸ್ತಿ ಸ್ಟ್ರೆಸ್ ತಗೊಳ್ಳೋದ್ರಿಂದ ನಿಮಗೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ ಏನಾಗುತ್ತೆ ಅಂದರೆ ನಿಮಗೆ ಸ್ಟ್ರೆಸ್ ಆದಾಗ ಹಸ್ವಾಗಿದೆಯೋ ಬಾಯಾರಿಕೆ ಆಗಿರೋ ಆಗಿದೆಯೋ ಅಂತ ಕನ್ಫ್ಯೂಷನ್ ಕೂಡ ಆಗತ್ತೆ ಸೊ ಅವಾಗ ನೀವೇನು ಮಾಡ್ತೀರ ಅಂದರೆ ಬಾಯಾರಿಕೆ ಆದಾಗ್ಲೂ ಹಸುವಾಗಿದೆ ಅಂತ ಅಂದ್ಕೊಂಡು ಜಾಸ್ತಿ ತಿಂತೀರ ಅದರಿಂದ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಎಷ್ಟಾಗತ್ತೋ ಅಷ್ಟು ಕಾಮಾಗಿರಿ ವರ್ಕ್ ಮಾಡ್ತಾ ಇದ್ದರೆ ಸ್ಟ್ರೆಸ್ ಆಗೋದಂತೂ ಕಾಮನ್ ಅದು ನನಗೂ ಗೊತ್ತು ಬಟ್ ಆದಷ್ಟು ನೀವು ಸ್ಟ್ರೆಸ್ನ ಅವಾಯ್ಡ್ ಮಾಡ್ತಾ ಹೋಗಿ ನೆಕ್ಸ್ಟ್ ಬಂದ್ಬಿಟ್ಟು ನೀರು ಎಷ್ಟು ಕುಡಿತೀರಾ ಅಂತ ಒಂದು ದಿವ್ಸಕ್ಕೆ ನೀವು ಅಟ್ಲೀಸ್ಟ್ ಒಂದು ಟೂ ಆ್ಯಂಡ್ ಹಾಫ್ ಲೀಟರ್ ಟು ತ್ರೀ ಲೀಟರ್ಸ್ ಕುಡಿಬೇಕಾಗತ್ತೆ ಬಟ್ ಕೆಲವ್ರು ಏನು ಮಾಡ್ತಾರೆ ಅಂದರೆ ಊಟ ಆದಾಗ ಮಾತ್ರ ಒಂದೇ ಒಂದು ಸಿಪ್ಪು ಅಥವಾ ಎರಡು ಸಿಪ್ಪು ಮಾತ್ರ ಕುಡಿತಾ ಹೋಗ್ತಾರೆ ಬಟ್ ಅದು ಕರೆಕ್ಟಲ್ಲ ನೀವು ನೀರು ಎಷ್ಟು ಜಾಸ್ತಿ ಕುಡಿತಾ ಹೋಗ್ತೀರೋ ಅಷ್ಟು ಒಳ್ಳೇದು ನಿಮಗೆ ಇದರಿಂದ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ನೀವು ಜಾಸ್ತಿ ನೀರು ಕುಡಿದಷ್ಟು ನಿಮ್ಮ ಸ್ಕಿನ್ ಕೂಡ ಗ್ಲೋಯಿಂಗ್ ಆಗುತ್ತೆ ಆಮೇಲೆ ತುಂಬಾ ಯೂಸ್ಫುಲ್ ಇದೆ ನೀವು ಜಾಸ್ತಿ ನೀರು ಕುಡಿಯೋದ್ರಿಂದ ಬೇಕಿದ್ರೆ ನೀವು ಗೂಗಲಲ್ಲೂ ಸರ್ಚ್ ಮಾಡ್ಬೋದು ಇಂಪಾರ್ಟೆನ್ಸ್ ಆಫ್ ವಾಟರ್ ಅಂತ ನಾನು ಬೇಕಿದ್ರೆ ನೆಕ್ಸ್ಟ್ ವಿಡಿಯೋಸಲ್ಲಿ ನೀರಿನ ಪ್ರಾಮುಖ್ಯತೆ ಏನು ಅಂತ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬಂದುಬಿಟ್ಟು ಪ್ರೋಟೀನ್ ನೀವು ಒಂದು ದಿನಕ್ಕೆ ಎಷ್ಟು ಪ್ರೋಟೀನ್ ಕನ್ಸ್ಯೂಮ್ ಮಾಡ್ತೀರಾ ಅನ್ನೋದು ಆಗುತ್ತೆ ನೀವು ಎಷ್ಟು ಕೆ ಜಿ ಇರ್ತೀರೋ ಅಷ್ಟು ಪ್ರೋಟೀನ್ನ ನೀವು ಕನ್ಸ್ಯೂಮ್ ಮಾಡಬೇಕಾಗತ್ತೆ ನೀವು ಫಾರ್ ಎಕ್ಸಾಂಪಲ್ ಒಂದು ಸಿಕ್ಸ್ಟಿ ಕೆ ಜಿ ಇದ್ದರೆ ಸಿಕ್ಸ್ಟಿ ಗ್ರಾಮ್ ಪ್ರೋಟೀನ್ನ ಕನ್ಸ್ಯೂಮ್ ಮಾಡಬೇಕಾಗತ್ತೆ ಈ ಪ್ರೋಟೀನ್ ಬೇಕಾದರೆ ನೀವು ಎಗ್ ಎಗ್ಗಲ್ಲಿ ಸಿಗತ್ತೆ ಅಥವಾ ಮಿಲ್ಕ್ ಪನ್ನೀರ್ ಈ ಥರ ಸುಮಾರು ರಿಸೋರ್ಸಸ್ ಇದೆ ನೀವು ಪ್ರ ಪ್ರತಿದಿನ ಪ್ರೋಟೀನ್ ಕನ್ಸ್ಯೂಮ್ ಮಾಡೋದಂತೂ ಮರಿಲೇಬಾರ್ದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಿದ್ದೆ ನೀವು ಒಂದು ದಿನಕ್ಕೆ ಎಷ್ಟು ನಿದ್ದೆ ಮಾಡ್ತೀರಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಯಾಕಂತಂದರೆ ಕೆಲವರು ಟಿ ವಿ ನೋಡ್ತಾ ಅಥ್ವಾ ಮೊಬೈಲ್ ನೋಡ್ತಾ ಇನ್ನೇನೋ ನೋಡ್ತಾ ರಾತ್ರಿ ಲೇಟಾಗಿ ಮಲ್ಗೋದು ಹಾಗೆ ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕು ಅಥವಾ ಮನೆ ಕೆಲಸನ ಮಾಡಬೇಕು ಅಂತ ಬೇಗ ಎದ್ದೇಳಬೇಕಾಗತ್ತೆ ಸೊ ಆವಾಗ ನಿಮಗೆ ನಿದ್ದೆ ಸರಿಗಾಗಲ್ಲ ನಿದ್ದೆ ಸರಿಗಾಗಿಲ್ಲ ಅಂದ್ರೂ ತುಂಬಾ ವೇಟ್ ಗೇನ್ ಆಗುತ್ತೆ ಹಾಗಂತ ಜಾಸ್ತಿನೂ ನಿದ್ದೆ ಮಾಡೋಕ್ಕೋಗ್ಬಾರ್ದು ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ ನೀವು ನಿದ್ದೆ ಮಾಡಬೇಕಾಗತ್ತೆ ನಾನು ಜಾಸ್ತಿ ನಿದ್ದೆ ಮಾಡಿ ಅಂತ ಹೇಳಿದ್ದೀನಿ ಅಂತ ಹೇಳಿ ರಾತ್ರಿನೂ ಮಲ್ಗೋದು ಹಾಗೆ ಮಧ್ಯಾಹ್ನನೂ ಊಟ ಆದಮೇಲೆ ಮಲ್ಗೋದು ಮಾಡಿದರೆ ನಿಜ ಇದು ವರ್ಕ್ ಆಗಲ್ಲ ನೀವು ಕರೆಕ್ಟಾಗಿ ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ ಮಾತ್ರ ನಿದ್ದೆ ಮಾಡಬೇಕಾಗತ್ತೆ ಹಾಗೆ ಇನ್ನೂ ಒಂದು ಬಂದ್ಬಿಟ್ಟು ಎಟ್ಲೀಸ್ಟ್ ನೀವು ದಿನಕ್ಕೆ ಒಂದು ಥರ್ಟಿ ಮಿನಿಟ್ಸ್ ವಾಕ್ ಮಾಡಬೇಕು ಮನೇಲಿ ಓಡಾಡಿದ್ರೂ ಪರವಾಗಿಲ್ಲ ಅಥವಾ ಹೊರ್ಗಡೆ ಪಾರ್ಕು ಅಥವಾ ನಿಮ್ಮ ಲಾನ್ ಅಲ್ಲೋ ಎಲ್ಲಾದರೂ ಒಂದು ತರ್ಟಿ ಮಿನಿಟ್ಸ್ ಸುಮ್ಮನೆ ನಾರ್ಮಲ್ ವಾಕ್ ಮಾಡಿ ಇದರಿಂದ ನೀವು ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೋಬೋದು ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯೂಸ್ ಆಗೋ ಟಿಪ್ಸ್ ಎಲ್ಲ ಹೇಳ್ಕೊಡ್ತೀನಿ ಹಾಗೆಯೇ ನಿಮ್ಮ ಯಾರಿಗಾದ್ರೂ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡಬೇಕು ಅಂತಂದರೆ ಶೇರ್ ಮಾಡಿ ಹಾಗೆ ಇನ್ಯಾವುದಾದ್ರು ಟಾಪಿಕ್ಸ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆ ನಾನು ಏನಾದರೂ ಮಾತಾಡಬೇಕು ಅಂತ ಅನಿಸಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋಸ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದ